ಬಿದನೂರು ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ವಸತಿ ನಿಲಯಕ್ಕೆ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ರಾಯಚೂರು ಜಿಲ್ಲಾಧ್ಯಕ್ಷ ದಿಢೀರ್ ಭೇಟಿ. ವಸತಿ ನಿಲಯದ ವಿದ್ಯಾರ್ಥಿಗಳ ಊಟ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಒಂದು ವಾರದೊಳಗೆ ಮೊದಲಿದ್ದ ಸಮಿತಿಯವರು ನಡೆಸಿಕೊಂಡು ಹೋಗುವಂತೆ ಸಲಹೆ ಮಾಡಿದರು. ಒಂದು ವೇಳೆ ಮೊದಲಿನ ಸಮಿತಿ ಸರಿಯಾಗಿ ವಸತಿ ನಿಲಯವನ್ನು ನಡೆಸಿಕೊಂಡು ಹೋಗದಿದ್ದರೆ ನಮ್ಮ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಸಮಿತಿಯನ್ನು ರಚಿಸಿ ವಸತಿ ನಿಲಯವನ್ನು ನಾವೇ ನಡೆಸುತ್ತೇವೆ ಎಂದು ಹೇಳಿದ ರಾಯಚೂರು ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಜಿಲ್ಲಾಧ್ಯಕ್ಷ ಶರಣಬಸವ ನಾಯಕ್ ಜಾನೇಕಲ್ ಎಚ್ಚರಿಸಿದರು. ಕ್ರಾಂತಿ ನಾಯಕ ನ್ಯೂಸ್ ಸಿಂಧನೂರು. ಈ ಭೇಟಿ ಕಾರಣ ಅಂದ್ರೆ ಏನ್ ಸರ್? ಇಲ್ಲಿ ಲೋಕಲ್ ಚಾನಲ್ ತಿಳಿದ ಪ್ರಕಾರ ನನಗೆ 2 ತಿಂಗಳಿಂದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಹಾಸ್ಟೆಲ್ ಇದೆ, ಈ ಹಾಸ್ಟೆಲ್ ಇದ್ದ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ 2 ತಿಂಗಳ ಊಟನೇ ಇಲ್ಲ, ಜೊತೆಗೆ ಮೂಲಭೂತ ಸೌಕರ್ಯಗಳಂತೂ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಮಕ್ಕಳು ಬೇರೆ ತಮ್ಮೂರ್ಲಿಂದ ಬಂದು ಹೋಗುವಂತ ಪರಿಸ್ಥಿತಿ ಅದ. ಎಲ್ಲಾ ಸಮುದಾಯದವರು ಇಲ್ಲಿ ಮಕ್ಕಳು ಇದ್ದಾರೆ, ನಮ್ಮ ವಾಲ್ಮೀಕಿ ಸಮುದಾಯದವರು 2,000 ಕೋಟಿ ಕೇಸಿ ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಆ ಅಧ್ಯಕ್ಷರುಗಳಾದ್ರೂ ಈ ಕಡೆ ಗಮನ ಹರಿಸಿಲ್ಲ. ಅದಕ್ಕೋಸ್ಕರ ನಮಗೆ ಒಂದು ಟಿವಿ ಚಾನೆಲ್ ಮುಖಾಂತರ ನಮ್ಮ ಗಮನಕ್ಕೆ ಬಂದ ಸಮಯಕ್ಕಾಗಿ ನಾವು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಲ್ಲ ಕೇಳ್ಕೊಂಡಾಗ ಆ ವಿದ್ಯಾರ್ಥಿಗಳು ಏನಂದ್ರು ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ನಮ್ಗೆ ಪ್ರೆಸೆಂಟ್ ನಾವೆಲ್ಲ ಕಣ್ಣಾರು ಕಂಡಿವಿ. ಇಲ್ಲಿ ಏನೆಲ್ಲ ಸಮುದಾಯದಲ್ಲಿ ಸಮಸ್ಯೆ ಇದಾವಂದ್ರೆ ಇಲ್ಲಿ ಜ್ವಲಂತ ಸಮಸ್ಯೆ ಹೆಂಗಿದಾವಂದ್ರೆ ಊಟನೇ ಇಲ್ಲ ಅಂದ್ಮೇಲೆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಕ್ಕೆ ಏನಾಗುತ್ತ. ಹಂಗಾಗಿ ಇಲ್ಲಿ ನಾವು ಅವರು ಲೋಕಲ್ ಚಾನೆಲ್ ನೋಡಿದ ತಕ್ಷಣ ನಾವು ಬಂದು ಕೇಳಿದ್ವಿ, ಈ ರೀತಿಯಾಗಿ ಬಂತು. ಅದಕ್ಕಾಗಿ ನಾನಿಲ್ಲಿ ಸಮುದಾಯದಲ್ಲಿ ಯಾರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ, ಸಮುದಾಯದ ಅಧ್ಯಕ್ಷರಾಗಿರ್ಬೋದು ಆ ಬಾಡಿ ಆಗಿರ್ಬೋದು, ಯಾರೇ ಕೊಟ್ಟಿಲ್ಲ ಅಂದ್ಮೇಲೆ ಇಲ್ಲಿ ಮೂಲಭೂತ ಸೌಕರ್ಯ ಕೊಡಕ್ಕೆ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ನೆಕ್ಸ್ಟ್ ಸಂಡಂಬದೊಳಗೆ ಸಮಾಜದ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ, ನೀರು, ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ಬೇಕು. ನೆಕ್ಸ್ಟ್ ಕೊಡದೇ ಹೋಗಿದ್ನಂದ್ರೆ ನಾವು ನಮ್ಮ ರಾಜನಹಳ್ಳಿ ಗುರುಪೀಠದ ಸ್ವಾಮೀಜಿಗಳಿಗೆ ಅಥವಾ ನಮ್ಮ IRS ಆಫೀಸರ್ಗಳಿಗೆ ಗಮನಕ್ಕೆ ತಂದು ನಮ್ಮದೇ ಆದ ಒಂದು ಸಂಘಟನೆ ರಚನೆ ಮಾಡಿಕೇಸಿ ಆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮುಂದೆ ಅವರಿಗೆ ನಡೆಸಿಕೊಂಡು ಹೋಗುವಂತ ಕೆಲ ಕಾರ್ಯ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆರಂಭದೊಳಗೆ ಒಂದು ನಮ್ಮ ಸಮುದಾಯದ ಬಂಧುಗಳು ಬಂದು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣಕ್ಕಾಗಿ ಭವಿಷ್ಯದ ಶಿಕ್ಷಣಕ್ಕಾಗಿ ಅವರು ಬಂದು ನೋಡಿ ಕೇಸಿ ತಮ್ಮ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ. ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರು ಶರಣಬಸವ ನಾಯಕ್ ಜಾನೇಕಲ್.